ಯಲಬುರ್ಗ ತಾಲೂಕಿನ ಹಿರೇವಂಕಲಕುಂಟ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಬಿಜೆಪಿ ಅಭ್ಯರ್ಥಿ ಡಿಆರ್ ಬಸವರಾಜ ಕ್ಯಾವಟರ್ ಪರ ಪ್ರಚಾರ ಸಭೆ ಹಾಗೂ ಶಕ್ತಿ ಕೇಂದ್ರ ಬಹಿರಂಗ ಸಭೆಯಲ್ಲಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ, ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ, ಭಯೋತ್ಪಾದನೆ, ಹಗರಣ ಮನಗಂಡ ಜನ ಅವರನ್ನು ಅಧಿಕಾರದಿಂದ ದೂರ ಇಟ್ಟಿದ್ದಾರೆ. ಕಾಂಗ್ರೆಸ್ಗೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಅವರಿಗೆ ತಮ್ಮ ಸ್ವಾರ್ಥ ಅಭಿವೃದ್ಧಿ ಆಗಬೇಕಿದೆ ಅಂತ ಟೀಕಿಸಿದ್ರು. ಕಾಂಗ್ರೆಸ್ನ ಸುಳ್ಳು ಗ್ಯಾರಂಟಿ ಭರವಸೆಗಳು ಇಂಥ ಯಾವುದೇ ಆಮಿಷಕ್ಕೆ ಮತ ಹಾಕಿ ಆತ್ಮವಚನೆ ಮಾಡಿಕೊಳ್ಳದೆ ಆತ್ಮಾವಲೋಕನ ಮಾಡಿಕೊಂಡು ಮತ ಹಾಕಿ ಎಂದರು. ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ ಒಬ್ಬ ಯುವ ವಿದ್ಯಾವಂತ ಜನಸೇವೆ ಮಾಡಿದವರು. ಇವರನ್ನ ಈ ಬಾರಿ ಹೆಚ್ಚಿನ ಮತ ಹಾಕಿ ಬಹುಮತದಿಂದ ಆಯ್ಕೆ ಮಾಡಿ ಕಳಿಸೋಣ, ಅದಕ್ಕೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಮಾತನಾಡಿ, ಮೋದಿ ಮೂರನೇ ಬಾರಿ ಪ್ರಧಾನಿ ಆಗೋದನ್ನ ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಂತರ ಜೆಡಿಎಸ್ ಜಿಲ್ಲಾ ವಕ್ತಾರ ಮಲ್ಲನಗೌಡ ಕೋನನಗೌಡರು ಮಾತನಾಡಿದ್ರು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಮಾತನಾಡಿ, ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲು ಅವರಿಗೆ ಶಕ್ತಿ ತುಂಬಲು ನೀವು ಮತ ಹಾಕಿ ಬೇರೆಯವ್ರಿಗೂ ಹೇಳಿ ಮತ ಹಾಕಿಸಿ ಆಶೀರ್ವದಿಸಬೇಕು ಅಂತ ಹೇಳಿದ್ರು. ಸಭೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮಾರುತಿ ಗಾವರಾಳ, ಮುಖಂಡರಾದ ಶಿವಶಂಕರ ದೇಸಾಯಿ, ಹೀರಣ್ಣ ಹುಬ್ಬಳ್ಳಿ, ವಕೀಲರಾದ ಯುಎಸ್ ಮೆಣಸಗಿ, ಎಸ್ಎಸ್ ಯಾಗೋಟಿ, ಅರವಿಂದ ಗೌಡ ಪಾಟೀಲ, ಪವಿತ್ರ ಸುರಪುರ, ಬಸವರಾಜ ರಾಜುರ, ಶ್ರೀನಿವಾಸ ತಿಮ್ಮಾಪುರ, ಶಿವಪ್ಪ ವಾದಿ, ವಿಜಯ ತಾಳಕೇರಿ, ಅಯ್ಯನಗೌಡ ಕೆಂಚಮನವರ್, ಅಮರೇಶ ಹುಬ್ಬಳ್ಳಿ, ಕಲ್ಲೇಶಪ್ಪ ಕರಮುಡಿ, ಭೀಮಜ್ಜ ಮುರಡಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ಗುಳಗುಳಿ, ಶರಣಪ್ಪ ರಾಂಪುರ, ಜಗದೀಶ್ ತೊಂಡಿಹಾಳ, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ, ಎನ್ಕೆಎಸ್ ಟಿವಿ 4 ಯಲಬುರ್ಗಾ.